ಅಲ್ವಾ, ನಿಂಗೆ ವಿಷಯ ಗೊತ್ತು? ವಿ ನೀಡ್ ಟು ಟಾಕ್. ಏನ್ ಮನೀಶ್, 2 ವರ್ಷ ಆಯ್ತು, ಟೈಮ್ ಇದೆ, ಎಲ್ಲ ಫಿಗರ್ ಔಟ್ ಮಾಡ್ತೀನಿ ಅಂತ ಹೇಳಿದೆ, ಒಂದು ಜಾಬ್ ಕೂಡ ಸರಿಯಾಗ್ಲಿಲ್ಲ. ನೀ ಯಾವಾಗ ಸೆಟ್ಲ್ ಆಗ್ತೀಯ? ನನ್ನ ಪೇರೆಂಟ್ಸ್ ನಾನು ಹೇಗೆ ಕನ್ವಿನ್ಸ್ ಮಾಡ್ಲಿ? ಸಿಗರೆಟ್ ಸೇದ್ಬೇಡ ಅಂತ ಎಷ್ಟು ಸತಿ ಹೇಳಿ ನಾನು? ನಾ ಹೇಳೋದು ಕೇಳೋದಿಲ್ಲ ನೀನು? ಅದೆಷ್ಟು ನಿನ್ನ ಹೆಲ್ತ್ ಡ್ಯಾಮೇಜ್ ಮಾಡ್ತಿದ್ದೀನಿ ಗೊತ್ತಿದೆಯಲ್ಲ ನಿಂಗೆ. ನಂಗೆ ನನ್ನ ಹೀಗೆ ನೋಡ್ಲಿಕ್ಕೆ ಆಗುದಿಲ್ಲ ಮನೀಶ್. ಈ ಮಳೆ ನಿಂತಾಗ ಸಮುದ್ರ ಎಷ್ಟು ಪ್ರಶಾಂತವಾಗಿರುತ್ತಲ್ಲ, ನೋಡಿದ್ರೆ ಪ್ರತಿದಿನ ಬರ್ಬೇಕನ್ಸುತ್ತೆ ಅಲ್ವಾ? ಬಾಡಿ ಇಲ್ಲಿ, ಹೇಗಿರು ಸರ್ಗೆ ಕೆಲಸ ಇಲ್ಲ ಅಲ್ವಾ? ಬಂದು ನೋಡ್ತಾ ಹಾಕುತ್ತ ಯಾವಾಗೆಲ್ಲ ಕೆಲಸ ವಿಷಯ ಹೇಳ್ತೇನೆ ಅವಾಗೆಲ್ಲ ಟಾಪಿಕ್ ಚೇಂಜ್ ಮಾಡ್ತಾ ಇರು. ಏನಾದ್ರೂ ಹೇಳಿದ್ರೆ ಎಲ್ಲ ಸರಿ ಆಗ್ತದೆ ಅಂತ ಹೇಳು. ನೀನೇ ಸರಿ ಇಲ್ಲದಿದ್ರೆ ಮತ್ತೆ ಬೇರೆ ಹೇಗೆ ಸರಿ ಆಗ್ತದೆ? ಇನ್ನೂ ಟೈಮ್ ಇದೆ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯ? ಅರ್ಜೆಂಟಾ? 2 ವರ್ಷ ಟೈಮ್ ಸಾಕಾಗಿಲ್ಲ ನಿಂಗೆ? ನನ್ನ ಫ್ರೆಂಡ್ನ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ಅಪ್ಲೈ ಮಾಡು ಅಂತ ಹೇಳಿದೆ. ಮಾಡಿದ್ಯಾ? ಇಲ್ಲ. ಅರ್ಥ ಮಾಡು ಮನೀಶ್, ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಬಗ್ಗೆ ಥಿಂಕ್. ಏನೀಗ, ನಿಮಗೆ ಮದುವೆ ಆಗ್ಬೇಕು, ಹುಡುಗನಿಗೆ ಒಳ್ಳೆ ಜಾಬ್ ಇರ್ಬೇಕು, ಹೋಗಾಗಾದ್ರೆ ಕೆಲಸ ಇರೋ ಹುಡುಗನ ಹುಡುಕಿ ಮದುವೆ ಆಗು. ಮನೆಯಲ್ಲಿ ಆಲ್ರೆಡಿ ಹೋಗ್ತಿದ್ದೆ, ನಿಂಗೊಂದು ಜಾಬ್ ಸಿಕ್ಕಿದ ಮೇಲೆ ನಮ್ಮ ವಿಷಯ ಹೇಳಬೇಕು ಅಂತಿದ್ದೆ. ನೀನು ನೋಡಿದ್ರೆ ನೋಡು, ಮೊನ್ನೆ ಬಂದ ಪ್ರಪೋಸಲ್. ನೋಡು ಮನೀಶ್, ನೀ ಹುಡುಗ, ನಿಂಗೆ ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು, ಅದು ನಂಗೆ ಹಾಗಲ್ಲ. ಅರ್ಥ ಮಾಡ್ಕೋ, ಹೋಗು ಮದುವೆ ಆಗು. ಹೇಗಿದ್ರೆ ನಮ್ಮ ಮನೆಯವ್ರು ಹುಡುಕ್ತಿದ್ದಾರಲ್ಲ, ನಿಂಗೆ ಬೇಕಾದದ್ದೇನು? ಒಳ್ಳೆ ಜಾಬ್, ನಿನ್ನಪ್ಪ ನಿಮಗೆ ಡಾಕ್ಟರ್ನೋ ಇಂಜಿನಿಯರನ್ನೋ ಹುಡುಕಿರ್ತಾರೆ. ಮತ್ತೆ ನಿಮಗೆ ಬೇಕಾದದ್ದೇನು? ನನ್ನ ಪರ್ಮಿಷನ್ ಅಲ್ಲ. ದೀರ್ಘ ಸುಮಂಗಳಿ ಭವ. ಏನ್ ಮನೀಶ್, ನೀನು ಲೈಫಲ್ಲಿ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ, ಯಾವಾಗ ನೋಡಿ ತಮಾಷೆಯ ನಿಂಗೆ? ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ಎಂತ ಸಿಚುವೇಶನ್? ಕೆಲಸ ಸಿಗ್ಲಾರೆ ನಾನೇನ್ ಮಾಡ್ಲಿ? ಈಗ ಒಂದ್ ಕೆಲ್ಸಕ್ಕೆ ಹೋಗ್ತಿದ್ದೇನೆ, ಅದ್ ನಿಂಗೆ ಆಗುದಿಲ್ಲ, ಯಾಕಂದ್ರೆ ಅದು ಸಣ್ಣ ಕೆಲ್ಸ ಅಲ್ವಾ? ನೋಡು, ನೀ ಬೇಕಿದ್ರೆ ನನ್ನ ಜೊತೆ ಇರು, ಇಲ್ಲದ್ರೆ ಹೋಗು. ಶಾರಲ್ಲ, ನಾ ಹೋಗ್ತೇನೆ. ಹೋಗ, ಎಲ್ಲ ಮುಗಿಸ್ಲಿಕ್ಕೆ ಅಲ್ಲ ನೀ ಬಂದದ್ದು, ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗು. ನಿಜ ಹೋಗ್ತೇನೆ. ಹೋಗ. ಇಷ್ಟು ವರ್ಷ ರಿಲೇಶನ್ಶಿಪ್ ಅಂದ್ರೆ ಒಂದೇ ನಿಮಿಷದಲ್ಲಿ ಇಲ್ಲದಾಗೆ ಮಾಡಿದ್ಯಲ್ಲ, ಅಷ್ಟು ಈಸಿಯಾಗಿ ಹೇಳಿದೆಯಲ್ಲ ಹೋಗು ಅಂತ. ಅಲ್ಲ, ನೀವು ಹೋಗುದಿಲ್ಲ ಅಂತ ಗೊತ್ತುಂಟು ಮಾರೈತಿ. ಅದೇ ನಿಂಗೆ ಧೈರ್ಯ ಅಲ್ಲ ಹೋಗುದಿಲ್ಲ ಅಂತ? ಒಂದಿನ ನೋಡ, ಸತ್ಯ ಹೋಗ್ತೇನೆ. ಹೋಗು. ಏನ್ ಹೇಳಿದ್ದು? ಏನಿಲ್ಲ. ಹೋಗು ಅಂತ್ಯ, ಹೋಗು ಅಂತ್ಯ.
ಎಷ್ಟಂತ ಹೇಳುದು ಹೊಡಿಬೇಡ ಅಂತ ನೋಡಿಲಿ. ಏನಿದು ಆಫರ್ ಲೆಟರ್? ನಿನ್ನ ಫ್ರೆಂಡ್ನ ಕಂಪನಿದು. ಲಾಸ್ಟ್ ಮಂತ್ ಅಪ್ಲೈ ಮಾಡಿದ್ದೆ, ಇನ್ನು 2 ದಿನ ಬಿಟ್ಟು ಜಾಯಿನ್. ನನ್ಗೆ ಯಾಕೆ ಹೇಳಿಲ್ಲ ಈ ವಿಷಯ? ಹೇಳಲಿಕ್ಕೆ ಅಂತ ಬಂದದ್ದು. ನಿಮಗೆ ಸರ್ಪ್ರೈಸ್ ಕೊಡುವಂತ ಹೇಳಿಲ್ಲ. ಇಲ್ಲಿ ಬಂದ ಮೇಲೆ ನಿಂದು ಶುರು ಆಯಿತು, ಡಾಕ್ಟ್ರ್ ಇಂಜಿನಿಯರ್ ಮದುವೆ ಆಗು ಅದು ಇದು ಅಂತ. ಹೀಗೆ ಮಾಡಿದ್ರೆ ನೋಡು, ನೀನು ಹೋಗೋ ಮುಂಚೆ ನಾನೇ ಹೋಗ್ತೇನೆ. ಏನು ಹೇಳಿದ್ದೆ? ಏನಿಲ್ಲ. ಏನು ಹೇಳಿದ್ದೆ? ಬಿಟ್ಟು ಹೋಗ್ತೇನೆ. ಬಿಟ್ಟೋಗ್ತೀಯಾ? ನಿಲ್ಲು.